ಸ್ನೇಹಿತರೆ, ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತಹ 14ನೇ ವಿಡಿಯೋ ಆಗಿರುತ್ತೆ. ನಾವು ಅಧ್ಯಾಯ 3ರ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ಈ ಅಧ್ಯಾಯ 3 ಏನ್ ಹೇಳುತ್ತಂದ್ರೆ, ಗ್ರಾಮ ಪಂಚಾಯತಿ ಮತ್ತು ಸ್ಥಾಯಿ ಸಮಿತಿಗಳ ರಚನೆ ಬಗ್ಗೆ ತಿಳಿಸ್ಕೊಡುತ್ತೆ. ಈ ಅಧ್ಯಾಯ 3ರಲ್ಲಿ ಕಂಡು ಬರುವಂತಹ ಪ್ರಕರಣಗಳು ಎಷ್ಟಿದ್ದಾವೆ ಅಂದ್ರೆ 4 ರಿಂದ 57 ಪ್ರಕರಣಗಳು ಕಂಡು ಬರ್ತವೆ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಕರಣ 25ರಿಂದ ಪ್ರಕರಣ 39ರವರೆಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಆದಂತಹ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಸ್ನೇಹಿತರೆ, ಪ್ರಕರಣ 26, ಇದು ಮತದಾನದ ಕೇಂದ್ರದಲ್ಲಿ ಅಥವಾ ಅದರ ಬಳಿಯಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಬಾರ್ದು ಅಂತ ಪ್ರಕರಣ 26 ಹೇಳುತ್ತೆ. ನೋಡಿ, ಮತದಾನದ ಕೇಂದ್ರದ ಒಳಗೆ ಯಾವುದೇ ರೀತಿಯಾದಂತಹ ಈ ಒಂದು ಚುನಾವಣಾ ಪ್ರಚಾರವನ್ನು ಮಾಡಬಾರ್ದು. ಸೊ ಮಾಡಿದರೆ ಅದು ಒಂದು ಅಪರಾಧ ಆಗುತ್ತೆ. ಅದೇ ರೀತಿ ಈ ಒಂದು ಕೇಂದ್ರದ ಹತ್ತಿರ ಅಂದ್ರೆ 100 ಮೀಟರ್ ಒಳಗೆ ಏನಾದರೂ ಒಂದು ಚುನಾವಣಾ ಪ್ರಚಾರವನ್ನು ಮಾಡಿದರೆ ಸೊ ಅದು ಒಂದು ಅಪರಾಧ ಆಗುತ್ತೆ. ಈ ಒಂದು ಅಪರಾಧಕ್ಕೆ ಯಾವುದೇ ವ್ಯಕ್ತಿಗೆ ಏನು ಶಿಕ್ಷೆಯನ್ನು ಕೊಡ್ತಾರಂದ್ರೆ 500 ರೂಪಾಯಿನ ದಂಡನ ಹಾಕ್ತಾರೆ. ಸೊ 500 ರೂಪಾಯಿಯ ದಂಡವನ್ನು ಹಾಕ್ತಾರೆ. ನೋಡಿ, ಪ್ರಕರಣ 26 ಏನ್ ಹೇಳುತ್ತಂದ್ರೆ, ಮತದಾನದ ಕೇಂದ್ರದಲ್ಲಿ ಅಥವಾ ಅದರ ಬಳಿಯಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಸೊ ಈ ಒಂದು ಪ್ರಚಾರವನ್ನು ಮಾಡಿದ್ರೆ 500 ರೂಪಾಯಿಯನ್ನು ದಂಡವನ್ನು ಹಾಕ್ತಾರೆ. ಸೊ ಇದು ಪ್ರಕರಣ 26. ಸೊ ಮುಂದೆ ಪ್ರಕರಣ 27, ಇದು ಮತದಾನದ ಕೇಂದ್ರದಲ್ಲಿ ಅಥವಾ ಅದರ ಬಳಿಯಲ್ಲಿ ಅನುಚಿತ ವರ್ತನೆಗಾಗಿ ದಂಡವನ್ನು ವಿಧಿಸಬಹುದು ಪ್ರಕರಣ 27ರ ಅಡಿಯಲ್ಲಿ. ನೋಡಿ, ಅನುಚಿತ ವರ್ತನೆ ಅಂದ್ರೆ ಆ ದಿನ ಎಲೆಕ್ಷನ್ ನಡೀತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಮತದಾನದ ಕೇಂದ್ರದ ಒಳಗೆ ಅಥವಾ ಹೊರಗೆ ಯಾವುದೇ ತರನಾದಂತಹ ಧ್ವನಿವರ್ಧಕ ಅಥವಾ ಮೈಕ್ ಅನ್ನು ಬಳಸಿದ್ರೆ ಅದು ಒಂದು ಅನುಚಿತ ವರ್ತನೆ ಆಗುತ್ತೆ, ಇದು ಒಂದು ಅಪರಾಧ ಆಗುತ್ತೆ. ಸೊ ಮುಂದೆ ಎಲೆಕ್ಷನ್ ನಡೆಯುವ ದಿನದಂದು ಬರುವಂತಹ ವೋಟ್ ಹಾಕಕ್ಕೆ ಬರುವಂತಹ ಮತದಾರರಿಗೆ ಯಾವುದೇ ವ್ಯಕ್ತಿ ತೊಂದರೆ ಕೊಟ್ರೆ ಅದು ಒಂದು ಅನುಚಿತ ವರ್ತನೆ ಆಗುತ್ತೆ. ಸೊ ಇದು ಒಂದು ಅಪರಾಧ ಆಗುತ್ತೆ. ಅದೇ ರೀತಿ ಆ ವ್ಯಕ್ತಿಯು ಮತ ಕೇಂದ್ರದ ಒಳಗೆ ಇರುವಂತಹ ಅಧಿಕಾರಿಗಳಿಗೆ ತೊಂದರೆ ಕೊಟ್ರೆ ಅದು ಒಂದು ಅಪರಾಧ ಆಗುತ್ತೆ. ಸೊ ಈ ಅಪರಾಧ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಅಧಿಕಾರಿ ಆದಂತ ಪ್ರಿಸೈಡಿಂಗ್ ಅಧಿಕಾರಿ ಏನ್ ಮಾಡ್ತಾರಂದ್ರೆ, ಸೊ ಈತನನ್ನು ಬಂಧಿಸಿ ಅಂತ ಅಲ್ಲಿರುವಂತ ಪೊಲೀಸ್ ಅಧಿಕಾರಿ ಅವರಿಗೆ ಹೇಳ್ತಾರೆ. ಸೊ ಬಂಧಿಸಿದ ನಂತರ ಆ ವ್ಯಕ್ತಿಯ ಅಪರಾಧ ಸಾಬೀತಾದ ನಂತರ ಯಾವೊಂದು ಶಿಕ್ಷೆಯನ್ನು ಕೊಡ್ತಾರಂದ್ರೆ, ಸೊ ಆ ವ್ಯಕ್ತಿಗೆ 3 ತಿಂಗಳು ಜೈಲಿಗೆ ಹಾಕ್ಬೋದು ಅಥವಾ ದಂಡ ಹಾಕ್ಬೋದು. ಸೊ ಎರಡರಲ್ಲಿ ಒಂದು ಮಾಡ್ಬೋದು. ಅದೇ ರೀತಿ ಎರಡನ್ನು ಸಹ ವಿಧಿಸ್ಬೋದು, ದಂಡನೂ ಹಾಕ್ಬೋದು, ಅದೇ ರೀತಿ 3 ತಿಂಗಳು ಜೈಲಿಗೆ ಹಾಕ್ಬೋದು. ಸೊ ಇದು ಪ್ರಕರಣ 27ರ ಅಡಿಯಲ್ಲಿ. ಸೊ ಮುಂದೆ ಪ್ರಕರಣ 28, ಇದು ಮತದಾನದ ಕೇಂದ್ರದಲ್ಲಿ ದುರ್ನಡತೆಗಾಗಿ ದಂಡವನ್ನು ವಿಧಿಸ್ತಾರೆ ಪ್ರಕರಣ 28. ನೋಡಿ ಸ್ನೇಹಿತರೆ, ಒಬ್ಬ ವ್ಯಕ್ತಿಯು ವೋಟ್ ಹಾಕಕ್ಕೆ ಮತದಾನದ ಕೇಂದ್ರಕ್ಕೆ ಬರ್ತಾನೆ. ಇಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯು ಆ ಒಂದು ಕೇಂದ್ರದಲ್ಲಿ ದುರ್ನಡತೆ ತೋರಿಸ್ತಾನೆ. ಸೊ ಇಂಥ ಸಂದರ್ಭದಲ್ಲಿ ಅಲ್ಲಿರುವಂತಹ ಪ್ರಿಸೈಡಿಂಗ್ ಅಧಿಕಾರಿ ಏನ್ ಮಾಡ್ತಾರಂದ್ರೆ, ಮೊದಲ ಸಲ ಅವನನ್ನು ಆಚೆಗೆ ಕಳಿಸ್ತಾರೆ, ಅಂದ್ರೆ ಮತದಾನದ ಕೇಂದ್ರದಿಂದ ಆಚೆ ಕಳಿಸ್ತಾರೆ. ಸೊ ನಂತರ ಆ ವ್ಯಕ್ತಿಯು ಮತ್ತೆ ಆ ಒಂದು ಮತದಾನ ಕೇಂದ್ರಕ್ಕೆ ಬಂದು ದುರ್ನಡತೆ ತೋರಿಸಿದ್ರೆ ಅವನಿಗೆ ಏನ್ ದಂಡವನ್ನು ವಿಧಿಸ್ತಾರಂದ್ರೆ, ವೆರಿ ಇಂಪಾರ್ಟೆಂಟ್ ಇದು, ಆ ವ್ಯಕ್ತಿಗೆ 3 ತಿಂಗಳು ಜೈಲು ವಾಸವನ್ನು ಕೊಡ್ಬೋದು. ಅದೇ ರೀತಿ ದಂಡ ವಿಧಿಸ್ಬೋದು, 3 ತಿಂಗಳು ಜೈಲಿಗೆ ಹಾಕ್ಬೋದು ಅಥವಾ ದಂಡವನ್ನು ವಿಧಿಸ್ಬೋದು. ಅದೇ ರೀತಿ ಈ ಎರಡನ್ನು ಸಹ ವಿಧಿಸ್ಬೋದು, ದಂಡನೂ ಹಾಕ್ಬೋದು, ಅದೇ ರೀತಿ 3 ತಿಂಗಳು ಜೈಲಿಗೂ ಸಹ ಕಳಿಸ್ಬೋದು. ಸೊ ಇದು ಪ್ರಕರಣ 28. ಸೊ ಮುಂದೆ ಪ್ರಕರಣ 29, ಇದು ಮತದಾನದ ರಹಸ್ಯವನ್ನು ಕಾಪಾಡುವುದರ ಬಗ್ಗೆ ತಿಳಿಸ್ಕೊಡುತ್ತೆ ಪ್ರಕರಣ 29. ಸೊ ವೆರಿ ಇಂಪಾರ್ಟೆಂಟ್ ಇದು. ಈ ಒಂದು ಪ್ರಕರಣ ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ, ಆ ಒಂದು ಚುನಾವಣೆಗೆ ನೇಮಕ ಮಾಡಿದಂತ ಅಧಿಕಾರಿಗಳಿಗೆ ಈ ಒಂದು ಪ್ರಕರಣ ಸಂಬಂಧಪಟ್ಟಿದೆ. ನೋಡಿ, ಚುನಾವಣೆ ನಡೀತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಈ ಅಧಿಕಾರಿಗಳು ಈ ಒಂದು ಮತದಾನದ ರಹಸ್ಯವನ್ನು ಕಾಪಾಡುವುದು ಅವರ ಕರ್ತವ್ಯ ಆಗಿರುತ್ತೆ. ಸೊ ಇದನ್ನು ವಿಫಲ ಆದಂತ ಸಂದರ್ಭದಲ್ಲಿ ಯಾವ ಶಿಕ್ಷೆಯನ್ನು ಕೊಡ್ತಾರಂದ್ರೆ, ಸೊ ಆ ವ್ಯಕ್ತಿಗೆ 3 ತಿಂಗಳು ಜೈಲುವಾಸವನ್ನು ಕೊಡ್ಬೋದು ಅಥವಾ ದಂಡವನ್ನು ವಿಧಿಸ್ಬೋದು ಅಥವಾ ಈ ಎರಡು ಶಿಕ್ಷೆಯನ್ನು ಕೊಡ್ಬೋದು. ಅಂದ್ರೆ 3 ತಿಂಗಳು ಜೈಲಿಗೂ ಹಾಕ್ಬೋದು, ಅದೇ ರೀತಿ ದಂಡವನ್ನು ಸಹ ವಿಧಿಸ್ಬೋದು. ಸೊ ಇದು ಪ್ರಕರಣ 29. ಸೊ ಮುಂದೆ ಪ್ರಕರಣ 30, ಇದು ಚುನಾವಣೆಯಲ್ಲಿ ಅಧಿಕಾರಿಗಳು ಮೊದಲಾದವರು ಅಭ್ಯರ್ಥಿಯ ಪರ ಕೆಲಸವನ್ನು ಮಾಡತಕ್ಕದ್ದಲ್ಲ ಮತ್ತು ಮತದಾನದ ಮೇಲೆ ಪ್ರಭಾವವನ್ನು ಬೀರಬಾರದು. ಸೊ ಇದು ಪ್ರಕರಣ 30, ವೆರಿ ಇಂಪಾರ್ಟೆಂಟ್ ಇದು. ಈ ಪ್ರಕರಣ ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ, ಈ ಒಂದು ಚುನಾವಣೆಯಲ್ಲಿ ನೇಮಕ ಮಾಡಿದಂತ ಅಧಿಕಾರಿಗಳಿಗೆ ಸಂಬಂಧಪಟ್ಟಿದೆ. ಸೊ ಈ ಅಧಿಕಾರಿಗಳು ಯಾವುದೇ ಅಭ್ಯರ್ಥಿಗೆ ಮತ ಹಾಕಿ ಅಂತ ಹೇಳುವಂತಿಲ್ಲ, ಅದೇ ರೀತಿ ಈ ಒಂದು ಚುನಾವಣೆಯ ಮೇಲೆ ಪ್ರಭಾವವನ್ನು ಬೀರುವಂತಿಲ್ಲ. ಸೊ ಇದನ್ನ ತಪ್ಪನ್ನು ಮಾಡಿದಂತ ಅಧಿಕಾರಿಗೆ ಯಾವೊಂದು ಶಿಕ್ಷೆಯನ್ನು ಕೊಡ್ತಾರಂದ್ರೆ, ಸೊ ಆ ವ್ಯಕ್ತಿಗೆ 6 ತಿಂಗಳು ಜೈಲು ವಾಸವನ್ನು ಕೊಡ್ಬೋದು, ಅದೇ ರೀತಿ ದಂಡವನ್ನು ವಿಧಿಸ್ಬೋದು. 6 ತಿಂಗಳು ಜೈಲಿಗೆ ಹಾಕ್ಬೋದು ಅಥವಾ ದಂಡವನ್ನು ವಿಧಿಸ್ಬೋದು. ಅದೇ ರೀತಿ ಈ ಎರಡು ಶಿಕ್ಷೆಯನ್ನು ಸಹ ವಿಧಿಸ್ಬೋದು. ಅಂದ್ರೆ 6 ತಿಂಗಳು ಜೈಲಿಗೂ ಹಾಕ್ಬೋದು, ದಂಡವನ್ನು ಸಹ ವಿಧಿಸ್ಬೋದಾಗಿರುತ್ತೆ. ಸೊ ಇದು ಪ್ರಕರಣ 30. ಸೊ ಮುಂದೆ ಪ್ರಕರಣ 31, ಇದು ಚುನಾವಣೆಗೆ ಸಂಬಂಧಿಸಿದಂತೆ ಸರ್ಕಾರಿ ಕರ್ತವ್ಯ ಭಂಗದ ಬಗ್ಗೆ ತಿಳಿಸ್ಕೊಡುತ್ತೆ. ಸೊ ಅಂದ್ರೆ
ಈ ಒಂದು ಪ್ರಕರಣದ ಅಡಿಯಲ್ಲಿ ಈ ಒಂದು ಚುನಾವಣೆಗೆ ನೇಮಕ ಮಾಡಿದಂತ ಅಧಿಕಾರಿಗಳು ಯಾವುದೇ ತರನಾದಂತ ತಪ್ಪನ್ನು ಮಾಡುವಂತಿಲ್ಲ. ಸೊ ಇದು ಪ್ರಕರಣ 31, ಅಂದ್ರೆ ಅಭ್ಯರ್ಥಿಯ ಪರ ಯಾವುದೇ ತರನಾದ ಮತವನ್ನು ಹಾಕಿ ಅಂತ ಹೇಳುವಂತಿಲ್ಲ, ಅದೇ ರೀತಿ ಯಾವುದೇ ತರನಾದಂತ ತಪ್ಪನ್ನು ಮಾಡುವಂತಿಲ್ಲ. ಸಪೋಸ್ ಈ ಒಂದು ತಪ್ಪನ್ನು ಮಾಡಿದಂತ ಅಧಿಕಾರಿಗಳಿಗೆ ಯಾವ ಒಂದು ಶಿಕ್ಷೆಯನ್ನು ಕೊಡ್ತಾರಂದ್ರೆ, ಸೊ 500 ರೂಪಾಯಿಯ ದಂಡವನ್ನು ವಿಧಿಸ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಇದು ಪ್ರಕರಣ 31. ಸ್ನೇಹಿತರೆ ಮುಂದಿನ ಪ್ರಕರಣ ವೆರಿ ಇಂಪಾರ್ಟೆಂಟ್ ಇದು, ಪ್ರಕರಣ 31A. ಸೊ ಇದೇನು ಹೇಳುತ್ತಂದ್ರೆ, ಮತಗಟ್ಟೆಯನ್ನು ವಶಪಡಿಸಿಕೊಳ್ಳುವುದು ಒಂದು ಅಪರಾಧ ಅಂತ ಪ್ರಕರಣ 31A ಹೇಳುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇದು. ಸೊ ಒಂದು ಮತಗಟ್ಟೆಯನ್ನು ಯಾವುದೋ ಒಂದು ಸಾಮಾನ್ಯ ವ್ಯಕ್ತಿ ವಶಪಡಿಸಿಕೊಂಡ್ರೆ ಆತನಿಗೆ ಏನು ದಂಡವನ್ನು ವಿಧಿಸ್ತಾರಂದ್ರೆ, ಸೊ ಆ ವ್ಯಕ್ತಿಗೆ 6 ತಿಂಗಳಿಗೆ ಕಡಿಮೆ ಇಲ್ಲದಂತ, ಅದೇ ರೀತಿ 2 ವರ್ಷದವರೆಗೆ ವಿಸ್ತರಿಸಬಹುದಾದಂತ ಜೈಲಿಗೆ ಹಾಕ್ಬೋದು. ಅಂದ್ರೆ 6 ತಿಂಗಳಿಗೆ ಕಡಿಮೆ ಇಲ್ಲದ, ಅದೇ ರೀತಿ ಈ ಒಂದು ಶಿಕ್ಷೆಯನ್ನು 2 ವರ್ಷದವರೆಗೆ ವಿಸ್ತರಿಸಬಹುದಾದಂತ ಜೈಲಿಗೆ ಹಾಕ್ಬೋದು. ಅದೇ ರೀತಿ ಆತನಿಗೆ ದಂಡವನ್ನು ಸಹ ವಿಧಿಸಬಹುದು. ಸೊ ಅದೇ ರೀತಿ ಈ ಒಂದು ಮತಗಟ್ಟೆಯನ್ನು ಯಾವುದೋ ಒಂದು ಸರ್ಕಾರಿ ಅಧಿಕಾರಿ ಅಥವಾ ಗೌರ್ಮೆಂಟ್ ಎಂಪ್ಲಾಯಿ ವಶಪಡಿಸಿಕೊಂಡರೆ, ಸೊ ಆತನಿಗೆ ಏನು ಶಿಕ್ಷೆಯನ್ನು ವಿಧಿಸ್ತಾರಂದ್ರೆ, ಸೊ ಆ ವ್ಯಕ್ತಿಗೆ 1 ವರ್ಷಕ್ಕೆ ಕಡಿಮೆ ಇಲ್ಲದ, ಅದೇ ರೀತಿ 3 ವರ್ಷದವರೆಗೆ ವಿಸ್ತರಿಸಬಹುದಾದಂತ ಜೈಲಿಗೆ ಹಾಕ್ಬೋದು. ಅದೇ ರೀತಿ ದಂಡವನ್ನು ಸಹ ಆತನಿಗೆ ವಿಧಿಸ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಇದು ಪ್ರಕರಣ 31A. ಸೊ ಮುಂದಿನ ಪ್ರಕರಣ, ಪ್ರಕರಣ 31B. ಇದೇನು ಹೇಳುತ್ತಂದ್ರೆ, ಚುನಾವಣಾ ಏಜೆಂಟ್, ಮತದಾನದ ಏಜೆಂಟ್ ಅಥವಾ ಏಣಿಕೆ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುವ ಸರ್ಕಾರಿ ನೌಕರರಿಗೆ ದಂಡವನ್ನು ವಿಧಿಸ್ಬೋದು. ಸೊ ಆ ದಂಡ ಏನಾಗಿರುತ್ತಂದ್ರೆ, ಸೊ ಆ ವ್ಯಕ್ತಿಗೆ 3 ತಿಂಗಳು ಜೈಲಿಗೆ ಹಾಕ್ಬೋದು ಅಥವಾ ದಂಡವನ್ನು ವಿಧಿಸ್ಬೋದು. ಅಂದ್ರೆ ಈ ವ್ಯಕ್ತಿಗೆ 3 ತಿಂಗಳು ಜೈಲಿಗೆ ಹಾಕ್ಬೋದು ಅಥವಾ ದಂಡವನ್ನು ವಿಧಿಸ್ಬೋದು ಅಥವಾ ಈ ಎರಡನ್ನು ಸಹ ವಿಧಿಸ್ಬೋದು. ಅಂದ್ರೆ 3 ತಿಂಗಳು ಜೈಲಿಗೂ ಹಾಕ್ಬೋದು, ಅದೇ ರೀತಿ ಏಕಕಾಲದಲ್ಲಿ ದಂಡವನ್ನು ಸಹ ಹಾಕ್ಬೋದು. ಇದು ಪ್ರಕರಣ 31B ಆಗಿರುತ್ತೆ. ಸೊ ಮುಂದಿನ ಪ್ರಕರಣ 32. ಇದು ಮತದಾನ ಕೇಂದ್ರದಿಂದ ಮತಪತ್ರವನ್ನು ತೆಗೆದುಕೊಂಡು ಹೋಗುವುದು ಅಪರಾಧ ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇದು. ನೋಡಿ ಸ್ನೇಹಿತರೆ, ನಾನು ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ವೋಟ್ ಹಾಕಕ್ಕೆ ಹೋರ್ತೀನಿ, ಇಂಥ ಸಂದರ್ಭದಲ್ಲಿ ನಾನು ಮತ ಕೇಂದ್ರದಿಂದ ಈ ಒಂದು ಮತಪತ್ರವನ್ನು ಆಚೆಗೆ ವಾಪಸ್ ತಗೊಂಬತ್ತೀನಿ. ಸೊ ಇಂಥ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಧಿಕಾರಿ ಆದಂತಹ ಪ್ರಿಸೈಡಿಂಗ್ ಅಧಿಕಾರಿ ಇರ್ತಾರೆ. ಸೊ ಅವರು ನನ್ನನ್ನು ಪರಿಶೀಲನೆ ಮಾಡಿ ಅಂತ ಅಲ್ಲಿ ಇರುವಂತಹ ಪೊಲೀಸ್ ಅಧಿಕಾರಿ ಅವ್ರಿಗೆ ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನನ್ನಲ್ಲಿ ಏನಿರುತ್ತಂದ್ರೆ ಮತಪತ್ರ ಸಿಗುತ್ತೆ, ಆಗ ಏನ್ ಮಾಡ್ತಂದ್ರೆ ಪ್ರಿಸೈಡಿಂಗ್ ಅಧಿಕಾರಿ ಅವರು ನನ್ನನ್ನು ಬಂಧಿಸಿ ಅಂತ ಪೊಲೀಸ್ ಅವರಿಗೆ ಹೇಳ್ತಾರೆ. ಸೊ ನನ್ನ ಅಪರಾಧ ಸಾಬೀತಾದ ನಂತರ ಯಾವ ಒಂದು ಶಿಕ್ಷೆಯನ್ನು ಕೊಡ್ತಾರಂದ್ರೆ, 1 ವರ್ಷದವರೆಗೆ ಜೈಲಿಗೆ ಹಾಕ್ಬೋದು ಅಥವಾ ದಂಡವನ್ನು ವಿಧಿಸ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಇದು, 1 ವರ್ಷ ಜೈಲಿಗೆ ಹಾಕ್ಬೋದು ಅಥವಾ ದಂಡವನ್ನು ವಿಧಿಸ್ಬೋದು. ಸೊ ಇದು ಪ್ರಕರಣ 32. ಸೊ ಮುಂದಿನ ಪ್ರಕರಣ 33. ಇದೇನು ಹೇಳುತ್ತಂದ್ರೆ, ಇತರ ಅಪರಾಧಗಳು ಮತ್ತು ದಂಡನೆ ಬಗ್ಗೆ ತಿಳಿಸ್ಕೊಡ್ತದೆ. ಸೊ ಇತರ ಅಪರಾಧಗಳೆಂದ್ರೆ, ಮೊದಲು ನಾಮಪತ್ರವನ್ನು ವಿರೂಪ ಮಾಡುವುದು, ಅಂದ್ರೆ ನಾಮಪತ್ರವನ್ನು ಅರ್ಧ ಹಾಕುವುದು ಅಥವಾ ವಿರೂಪ ಮಾಡುವುದು ಒಂದು ಅಪರಾಧ ಆಗಿರುತ್ತೆ. ಸೊ ಇದನ್ನು ಯಾವುದೇ ಸಾಮಾನ್ಯ ವ್ಯಕ್ತಿ ಮಾಡ್ಬೋದು ಅಥವಾ ಅಧಿಕಾರಿ ಮಾಡ್ಬೋದು. ಸೊ ಇದೇನಾಗಿರುತ್ತೆ, ಒಂದು ಅಪರಾಧ ಆಗಿರುತ್ತೆ. ಸೊ ಮುಂದೆ ಮತಪತ್ರವನ್ನು ಅದೇ ರೀತಿ ಮತ ಚಿಹ್ನೆಯನ್ನು ವಿರೂಪ ಮಾಡುವುದು ಸಹ ಒಂದು ಅಪರಾಧ ಆಗಿರುತ್ತೆ. ಅದೇ ರೀತಿ ಕ್ರಮಬದ್ಧ ಅಲ್ಲದ ಮತಪತ್ರವನ್ನು ಸರಬರಾಜು ಮಾಡುವುದು ಸಹ ಒಂದು ಅಪರಾಧ ಆಗಿರುತ್ತೆ. ಅದೇ ರೀತಿ ಅಧಿಕೃತವಾಗಿ ಇರುವ ಮತಪತ್ರವನ್ನು ಬಿಟ್ಟು ಬೇರೆ ಯಾವುದೇ ಒಂದು ಪತ್ರಿಕೆ ಅಥವಾ ಪತ್ರವನ್ನು ಹಾಕಿದರೂ ಸಹ ಅದು ಒಂದು ಅಪರಾಧ ಆಗಿರುತ್ತೆ. ಮುಂದೆ ಮತ ಪೆಟ್ಟಿಗೆಯನ್ನು ತೆರೆಯುವುದು ಅಥವಾ ಮತಪತ್ರವನ್ನು ನಾಶ ಮಾಡುವುದು ಸಹ ಒಂದು ಅಪರಾಧ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಈ ಒಂದು ಅಪರಾಧವನ್ನು ಯಾವುದೋ ನೇಮಕ ಮಾಡಿದಂತ, ಅಂದ್ರೆ ಈ ಒಂದು ಚುನಾವಣೆಗೆ ನೇಮಕ ಮಾಡಿದಂತ ಅಧಿಕಾರಿಗಳು ಮಾಡಿದ್ರೆ, ಸೊ ಆತನಿಗೆ ಏನ್ ಶಿಕ್ಷೆ ಕೊಡ್ತಾರಂದ್ರೆ, ಆ ವ್ಯಕ್ತಿಗೆ 2 ವರ್ಷದವರೆಗೆ ವಿಸ್ತರಿಸಬಹುದಾದಂತ ಜೈಲಿಗೆ ಹಾಕ್ಬೋದು, ಪ್ಲಸ್ ಆತನಿಗೆ ದಂಡವನ್ನು ವಿಧಿಸ್ಬೋದು. ನೋಡ್ರಿ, ಈ ಒಂದು ಅಪರಾಧವನ್ನು ಈ ಒಂದು ಚುನಾವಣೆಗೆ ನೇಮಕ ಮಾಡಿದಂತ ಅಧಿಕಾರಿ ಮಾಡಿದಂತ ಸಂದರ್ಭದಲ್ಲಿ ಆ ಅಧಿಕಾರಿಗೆ 2 ವರ್ಷದವರೆಗೆ ವಿಸ್ತರಿಸಬಹುದಾದಂತ ಜೈಲಿಗೆ ಹಾಕ್ಬೋದು, ಪ್ಲಸ್ ದಂಡವನ್ನು ಸಹ ವಿಧಿಸ್ಬೋದು. ಸೊ ಈ ಅಪರಾಧಗಳನ್ನು ಯಾವುದೋ ಸಾರ್ವಜನಿಕ ವ್ಯಕ್ತಿ ಮಾಡಿದಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ 6 ತಿಂಗಳಿಗೆ ವಿಸ್ತರಿಸಬಹುದಾದಂತ ಜೈಲಿಗೆ ಹಾಕ್ಬೋದು, ಅದೇ ರೀತಿ ಆತನಿಗೆ ದಂಡವನ್ನು ವಿಧಿಸ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಇದು, ಪ್ರಕರಣ 33. ಸೊ ಮುಂದಿನ ಪ್ರಕರಣ 34. ಇದೇನು ಹೇಳುತ್ತಂದ್ರೆ, ಚುನಾವಣೆಯ ಸಮಯದಲ್ಲಿ ವರ್ಗಗಳ ನಡುವೆ ವೈರತ್ವವನ್ನು ಉತ್ತೇಜನ ಮಾಡುವುದು ಒಂದು ಅಪರಾಧ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಚುನಾವಣೆಯ ಸಂದರ್ಭದಲ್ಲಿ ಆ ಒಂದು ಊರಿನಲ್ಲಿರುವಂತಹ ಬೇರೆ ಬೇರೆ ಜಾತಿಗಳ ನಡುವೆ ಒಂದು ವೈರತ್ವ ಭಾವನೆಯನ್ನು ಮೂಡಿಸುವುದು, ದ್ವೇಷ ಭಾವನೆಯನ್ನು ಮೂಡಿಸುವುದು ಒಂದು ಅಪರಾಧ ಆಗಿರುತ್ತೆ. ಸೊ ಈ ಒಂದು ಕೆಲಸವನ್ನು ಮಾಡಿದಂತ ವ್ಯಕ್ತಿಗೆ ಏನ್ ಶಿಕ್ಷೆ ಕೊಡ್ತಾರಂದ್ರೆ, ವೆರಿ ಇಂಪಾರ್ಟೆಂಟ್ ಇದು, 3 ವರ್ಷದವರೆಗೆ ಆ ವ್ಯಕ್ತಿಗೆ ಜೈಲಿಗೆ ಹಾಕ್ಬೋದು ಅಥವಾ ದಂಡವನ್ನು ವಿಧಿಸ್ಬೋದು, ಅಥವಾ ಈ 2 ಶಿಕ್ಷೆನ ಸಹ ಕೊಡ್ಬೋದು. 3 ವರ್ಷ ಜೈಲಿಗೂ ಹಾಕ್ಬೋದು, ದಂಡನೂ ಸಹ ವಿಧಿಸ್ಬೋದು. ಈ ಒಂದು ಪ್ರಕರಣ 34.
ಸೊ ಮುಂದಿನ ಪ್ರಕರಣ 35. ಇದೇನ್ ಹೇಳುತ್ತಂದ್ರೆ ಚುನಾವಣೆಯ ಹಿಂದಿನ ದಿನ ಮತ್ತು ಚುನಾವಣೆಯ ದಿನ ಸಾರ್ವಜನಿಕ ಸಭೆ ನಿಷಿದ್ಧ. ಅಂದ್ರೆ ನೋಡಿ, ಮತದಾನ ಆರಂಭ ಆಗುವಂತ 48 ಗಂಟೆ ಮುಂಚಿತವಾಗಿ ಯಾವುದೇ ರೀತಿಯಾದಂತ ಸಾರ್ವಜನಿಕ ಸಭೆಯನ್ನು ಮಾಡಬಾರ್ದು ಅಂತ ಈ ಒಂದು ಪ್ರಕರಣ 35 ಹೇಳುತ್ತೆ. ಸೊ ಇದನ್ನು ಮಾಡಿದಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಏನ್ ಶಿಕ್ಷಣ ಕೊಡ್ತಾರಂದ್ರೆ, ಸೊ ಆ ವ್ಯಕ್ತಿಗೆ 250 ರೂಪಾಯಿ ದಂಡವನ್ನು ವಿಧಿಸ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಇದು ಪ್ರಕರಣ 35. ಸೊ ಮುಂದಿನ ಪ್ರಕರಣ 36. ಇದೇನ್ ಹೇಳುತ್ತಂದ್ರೆ ಚುನಾವಣೆಯ ದಿನ ಜಾತ್ರೆ ಇತ್ಯಾದಿಯನ್ನು ನಿಷೇಧ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟಿದೆ. ಪ್ರಕರಣ 36. ನೋಡಿ ಸ್ನೇಹಿತರೆ, ಚುನಾವಣೆಯ ದಿನ ಆ ಊರಿನಲ್ಲಿ ಯಾವುದೋ ಜಾತ್ರೆ ನಡೀತಾ ಇರ್ತದೆ, ಅದೇ ರೀತಿ ಯಾವುದೋ ಒಂದು ಸಂತೆ ನಡೀತಾ ಇರ್ತದೆ, ಉತ್ಸವ ನಡೀತಾ ಇರ್ತದೆ. ಸೊ ಇಂಥ ಸಂದರ್ಭದಲ್ಲಿ ಇದನ್ನು ರದ್ದುಗೊಳಿಸಲು ಯಾರಿಗೆ ಅಧಿಕಾರ ಕೊಟ್ಟಿದೆ ಅಂದ್ರೆ, ಆ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವನ್ನು ಕೊಟ್ಟಿದೆ ಪ್ರಕರಣ 36 ಅಡಿಯಲ್ಲಿ. ಸೊ ಮುಂದೆ ಪ್ರಕರಣ 37. ಇದು ಚುನಾವಣಾ ಸಭೆಯಲ್ಲಿ ಗಲಭೆಯ ಬಗ್ಗೆ ತಿಳಿಸ್ಕೊಡುತ್ತೆ. ಅಂದ್ರೆ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಕರೆದಂತ ಸಾರ್ವಜನಿಕ ಸಭೆಯನ್ನು ಯಾವುದೇ ವ್ಯಕ್ತಿ ಅಡ್ಡಿಪಡಿಸಿದಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಏನ್ ದಂಡವನ್ನು ವಿಧಿಸ್ತಾರೆ ಅಂದ್ರೆ, 500 ರೂಪಾಯಿಯನ್ನು ದಂಡವನ್ನು ವಿಧಿಸ್ತಾರೆ. ಅದೇ ರೀತಿ ಆ ವ್ಯಕ್ತಿಯನ್ನು ಪೊಲೀಸರು ವಾರೆಂಟ್ ಇಲ್ಲದೆ ಬಂಧಿಸಬಹುದು. ಸೊ ಇದು ಪ್ರಕರಣ 37. ಸೊ ಮುಂದಿನ ಪ್ರಕರಣ 38. ಇದು ಕಿರು ಒತ್ತಿಗೆಗಳು, ಭಿತ್ತಿಪತ್ರಗಳು ಮುಂತಾದವುಗಳನ್ನು ಮುದ್ರಿಸುವ ಬಗ್ಗೆ ನಿರ್ಬಂಧದ ಬಗ್ಗೆ ತಿಳಿಸ್ಕೊಡುತ್ತೆ ಪ್ರಕರಣ 38. ನೋಡಿ ಸ್ನೇಹಿತರೆ, ಯಾವುದೇ ವ್ಯಕ್ತಿಯು ಮುದ್ರಕ ಮತ್ತು ಪ್ರಕಾಶಕರ ಮತ್ತು ವಿಳಾಸ ಇಲ್ಲದೆ ಯಾವುದೇ ಚುನಾವಣಾ ಭಿತ್ತಿಪತ್ರಗಳು, ಅದೇ ರೀತಿ ಕಿರು ಒತ್ತಿಗೆಗಳನ್ನು ಪ್ರಕಟಿಸಬಾರದು. ಸೊ ಈ ಒಂದು ಭಿತ್ತಿಪತ್ರಗಳಾಗಿರ್ಬೋದು, ಅದೇ ರೀತಿ ಕಿರು ಒತ್ತಿಗೆಗಳಾಗಿರ್ಬೋದು, ಸೊ ಇವುಗಳನ್ನು ನಿಗದಿತ ಸಮಯದಲ್ಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೆ ಕಳಿಸ್ಕೊಡ್ಬೇಕು. ಸೊ ಇದನ್ನು ಮಾಡಿದಂತ ತಪ್ಪಿಗೆ ಯಾವ ಒಂದು ಶಿಕ್ಷೆಯನ್ನು ಕೊಡ್ತಾರಂದ್ರೆ, ಸೊ 6 ತಿಂಗಳಿಗೆ ಜೈಲಿಗೆ ಹಾಕ್ಬೋದು ಅಥವಾ 1,000 ರೂಗಳನ್ನು ದಂಡವಾಗಿ ವಿಧಿಸಬಹುದು. ಸೊ ಮುಂದೆ ಪ್ರಕರಣ 39. ಇದು ಚುನಾವಣೆಯಲ್ಲಿ ಕಾನೂನು ವಿರುದ್ಧವಾಗಿ ವಾಹನ ಬಾಡಿಗೆ ಪಡೆಯುವುದಕ್ಕೆ ಅಥವಾ ಒದಗಿಸುವುದಕ್ಕೆ ದಂಡವನ್ನು ವಿಧಿಸ್ತಾರೆ. ನೋಡಿ ಸ್ನೇಹಿತರೆ, ಎಲೆಕ್ಷನ್ ನಡೆಯುವ ದಿನದಂದು ಯಾವುದೇ ವ್ಯಕ್ತಿಯು ಚುನಾವಣೆ ಸಂದರ್ಭದಲ್ಲಿ ಮತದಾರರನ್ನು ಮತಕೇಂದ್ರಕ್ಕೆ ಕರೆತರಲು ಒದಗಿಸಿದರೆ, ಸೊ ಈ ಅಪರಾಧ ಸಾಬೀತಾದಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಏನ್ ಶಿಕ್ಷೆಯನ್ನು ಕೊಡ್ತಾರಂದ್ರೆ, ಆ ವ್ಯಕ್ತಿಗೆ 500 ರೂಪಾಯಿಯನ್ನು ದಂಡವನ್ನು ವಿಧಿಸ್ತಾರೆ ಪ್ರಕರಣ 39 ಅಡಿಯಲ್ಲಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಪ್ರಕರಣ 26 ಪ್ರಕರಣ 39 ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಆದಂತ ಸ್ಪರ್ಧಾಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಶೇರ್ ಮಾಡಿ.